ಮೂರು ದಶಕಗಳಿಂದ ನೂರಾರು ಕುಟುಂಬಗಳಿಗೆ ನೇ ವಂಚನೆ ದಲಿತರಿಗೆ ಹಾಗೂ ನಿರ್ಗತಿಕರಿಗೆ ಮಹಾಮೋಸ ಹಕ್ಕುಪತ್ರ ಹಂಚಿಕೆಗೆ ಕೋರ್ಟ್ ಹಾಗೂ ಸರ್ಕಾರ ಆದೇಶ ಮಾಡಿದ್ರೂ ಅಧಿಕಾರಿಗಳು ಡೋಂಟ್ ಕೇರ್ ಅಂತ ಅರೆ ಬೆಂಗಳೂರಿನ ಕೆಆರ್ಪುರಂ ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಡೋಂಟ್ ಕೇರ್ ಕೋರ್ಟ್ ಹಾಗೂ ಸರ್ಕಾರದ ಆದೇಶವನ್ನು ಗಾಳಿಗೆ ತೂರ್ತಾ ಇರುವ ಕೆಆರ್ಪುರಂ ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಬೆಂಗಳೂರು ಮಹಾನಗರ ಪಾಲಿಕೆ ಮಾಡುವ ಹೆಸರಿನಲ್ಲಿ ನೂರಾರು ಕುಟುಂಬಗಳನ್ನು ಒಕ್ಕಲೆಬ್ಬಿಸಲಾಗಿತ್ತು ತೊಂಬತ್ತೇಳರಿಂದ ಅಂಗೈಯಗಲ ಜಾಗಕ್ಕಾಗಿ ಪರದಾಡ್ತಾ ಇರುವ ದಲಿತ ಕುಟುಂಬಗಳು ಬದಲಿ ನಿವೇಶನ ನೀಡುತ್ತೇವೆ ಅಂತ ಬೆಂಗಳೂರಿನ ಚೆನ್ನಿಗಾನಹಳ್ಳಿ ನಿವಾಸಿಗಳನ್ನು ಒಕ್ಕಲೆಬ್ಬಿಸಿ ಕಳುಹಿಸಿದ್ದ ಸರ್ಕಾರ ಮುನ್ನೂರ ಮೂವತ್ತಾರು ಕುಟುಂಬಗಳನ್ನು ಒಕ್ಕಲೆಬ್ಬಿಸಿ ಕಳುಹಿಸಿದ್ದ ಸರ್ಕಾರ ನೂರ ಐವತ್ತೊಂದು ಜನರಿಗೆ ಹಕ್ಕುಪತ್ರ ನೀಡಬೇಕು ಅಂತ ಸರ್ಕಾರ ಆದೇಶ ಹೊರಡಿಸಿತ್ತು ಕಳೆದ ಹನ್ನೊಂದು ವರ್ಷಗಳಿಂದ ಈ ಕುರಿತು ನಿರಂತರ ಹೋರಾಟ ನಡೆಸಲಾಗ್ತಾ ಇತ್ತು ಕರ್ನಾಟಕ ಜೈ ಭೀಮ್ ಗಜಸಿಂಹ ಸೇನೆ ರಾಜ್ಯಾಧ್ಯಕ್ಷರಾದ ಕೆ ಮೂರ್ತಿ ಅವರಿಂದ ಹೋರಾಟ ನಡೀತಾ ಇತ್ತು ಹೋರಾಟದ ಪ್ರತಿಫಲದಿಂದ ವಿಶೇಷ ಪ್ರಕರಣ ಅಂತ ಪರಿಗಣಿಸಿ ಎರಡ್ ಸಾವಿರದ ಐದರಲ್ಲೇ ಉಚಿತ ಹಕ್ಕು ಪತ್ರ ನೀಡಬೇಕು ಅಂತ ಸರ್ಕಾರದ ಅಧೀನ ಕಾರ್ಯದರ್ಶಿ ಆದೇಶ ಹೊರಡಿಸಿದ್ರು ಎರಡ್ ಸಾವಿರದ ಒಂಬತ್ತರಲ್ಲಿ ಹಸ್ತಾಂತರ ಮಾಡುವಂತೆ ಜಿಲ್ಲಾಧಿಕಾರಿಗಳಿಂದ ತಹಸೀಲ್ದಾರ್ ಹಾಗೂ ಇಒಗೆ ಪತ್ರ ಬರೆದು ಆದೇಶ ನೀಡಲಾಗಿತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ಮೂರು ತಿಂಗಳಲ್ಲಿ ಹಕ್ಕುಪತ್ರ ನೀಡಬೇಕು ಅಂತ ಹೈಕೋರ್ಟ್ನಲ್ಲೂ ಸಹ ಆದೇಶ ಬಂದಿತ್ತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ತಹಸೀಲ್ದಾರ್ ಭೂಮಿ ನೀಡುವಂತೆ ಆದೇಶ ಹೊರಡಿಸಿತ್ತು ಮಹದೇವಪುರ ಕ್ಷೇತ್ರಕ್ಕೆ ಸೇರುವ ಕಾಚಮಾರನ ಹಳ್ಳಿಯ ಸರ್ವೆ ನಂಬರ್ ನಲವತ್ತೆಂಟರಲ್ಲಿ ನಾಲ್ಕು ಎಕರೆ ಮೂವತ್ತೈದು ಗುಂಟೆ ನೀಡುವಂತೆ ಆದೇಶ ಖಾತೆ ಮಾಡಿಕೊಳ್ಳುವಂತೆ ಕೊಡಚಿ ಗ್ರಾಮ ಪಂಚಾಯಿತಿಗೆ ಸೂಚನೆ ನೀಡಲಾಗಿತ್ತು ಗ್ರಾಮ ಪಂಚಾಯಿತಿಯವರು ಸಹ ತಯಾರಿ ಮಾಡಿಕೊಂಡರೂ ಸಹ ತಾಲೂಕು ಪಂಚಾಯಿತಿಯಲ್ಲಿ ಅಡ್ಡಗಾಲು ಹಾಕಲಾಗ್ತಾ ಇದೆ ಇಷ್ಟೆಲ್ಲ ಆದೇಶ ಮಾಡಿದ್ರು ಸಹ ಇದುವರೆಗೂ ತಲೆ ಕಡಿಸಿಕೊಳ್ಳದ ಕೆಆರ್ಪುರಂ ಇಒ ವಸಂತಕುಮಾರ್ ಹಕ್ಕು ಪತ್ರ ನೀಡುವುದಕ್ಕೆ ಇದುವರೆಗೂ ಲಾಗಿನ್ ಮಾಡದೆ ಮೀನಾಮೇಶ ಎಣಿಸ್ತಾ ಇರುವ ಅಧಿಕಾರಿ ವಸಂತಕುಮಾರ್ ಲಾಗಿನ್ ಮಾಡಿದ್ರೆ ಕೇವಲ ಮೂರೇ ದಿನಗಳಲ್ಲಿ ಹಕ್ಕುಪತ್ರ ಹಸ್ತಾಂತರ ಮಾಡಬಹುದು ಆದರೆ ಕೆಆರ್ಪುರಂ ತಾಲೂಕು ಪಂಚಾಯಿತಿ ಇಒ ವಸಂತಕುಮಾರ್ ನಡೆಯಿಂದ ಹಲವು ಅನುಮಾನ ಹುಟ್ಟುತ್ತಿದೆ ಯಾವುದೇ ಕಾರಣಕ್ಕೂ ನೂರಾರು ದಲಿತ ಕುಟುಂಬಗಳ ಹಕ್ಕುಪತ್ರಗಳನ್ನ ತಡೆ ಹಿಡಿದಿದ್ದಾರೆ ಅಂತ ಆಕ್ರೋಶ ಹಾಕಿದ್ದಾರೆ ಇನ್ನು ಕಾರಣ ಆದರೂ ಏನು ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ ವಸಂತಕುಮಾರ್ ವಿರುದ್ಧ ದಲಿತ ಪರ ಸಂಘಟನೆಗಳು ಕೆಂಡಾಮಂಡಲವಾಗಿದ್ದಾವೆ ಹದಿನೈದು ದಿನಗಳಲ್ಲಿ ಹಕ್ಕುಪತ್ರ ನೀಡದೇ ಹೋದ್ರೆ ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಅಧಿಕಾರಿಗಳಿಗೆ ಗಡು ಕೊಟ್ಟಿದ್ದಾರೆ ಏನಾದರೂ ತಾಲೂಕು ಪಂಚಾಯಿತಿ ಇಒ ವಸಂತಕುಮಾರ್ ಲಾಗಿನ್ ಮಾಡ್ತಾರಾ ಅಥವಾ ಏನು ಮಾಡ್ತಾರೆ ಅಂತ ಕಾದು ನೋಡಬೇಕಾಗಿದೆ ಇದು ಜೈ ಭೀಮ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬಹುಜನರ ನ್ಯಾಯಕ್ಕಾಗಿ ವರದಿ ಲಕ್ಷ್ಮಣ್ ಜೈ ಭೀಮ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಬಹುಜನರ ಜನರ ನ್ಯಾಯಕ್ಕಾಗಿ ಮಾನ್ಯರೇ ನಮಸ್ಕಾರ ನಾನು ಕೆ ವೈ ಮೂರ್ತಿ ಅಂತ ಕರ್ನಾಟಕ ಜೈ ಭೀಮ್ ಗಜಸಿಂಹ ಸೇನೆ ರಾಜ್ಯಾಧ್ಯಕ್ಷರು ಮಾತಾಡ್ತೀನಿ ತಮ್ಮಲ್ಲಿ ನನ್ನದೊಂದು ಮನವಿ ಸುಮಾರು ವರ್ಷಗಳ ಹಿಂದೆ ಬೆನ್ನಿಗಾನ್ಹಳ್ಳಿ ಅಂತ ಒಂದು ಗ್ರಾಮ ಆ ಗ್ರಾಮದಲ್ಲಿ ಮಹಾನಗರ ಪಾಲಿಕೆ ಮಾಡಬೇಕಂತೇಳಿ ಅಲ್ಲಿದ್ದಂಥ ಗುಡ್ಸು ನಿವಾಸಿಗಳನ್ನ ತೆರವುಗೊಳಿಸಿ ಸರ್ಕಾರ ಆ ಜಾಗವನ್ನು ಅಕ್ವೇರ್ ಮಾಡ್ಕೊಳ್ತದೆ ಅಂದಿನ ದಿನದಿಂದ ಇದುವರೆಗೂ ಆ ನಿರಾಶ್ರಿತರಿಗೆ ಒಂದು ನೆಲೆ ಸಿಗಲಿಲ್ಲ ನಾನು ಅವರು ಪರವಾಗಿ ನಿಂತು ಎರಡು ಸಾವಿರದ ಒಂಬತ್ತರಿಂದ ಸತತವಾಗಿ ಇದುವರೆಗೂ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೀನಿ ಅದರಲ್ಲಿ ಹೈಕೋರ್ಟ್ ಆದೇಶ ಆಗಿದೆ ಜಿಲ್ಲಾಧಿಕಾರಿಗಳು ಸಾಹೇಬರು ಮೂರು ಸಹೇಬ್ರೂ ಅವರು ಆದೇಶವನ್ನು ಮಾಡಿದ್ದಾರೆ ನಿಗಮದಿಂದ ಆದೇಶ ಆಗಿದೆ ಹಕ್ಕುಪತ್ರ ಹಂತದಲ್ಲಿ ಬಂದಾಗ ಕೊಡ್ತಿ ಗ್ರಾಮ ಪಂಚಾಯತಿಗೆ ಲ್ಯಾಗಿನ್ ಮಾಡಬೇಕು ಅಂತೇಳಿ ಅವರು ಅದನ್ನು ಕಳಿಸ್ತಾರೆ ಫೈಲನ್ನು ಅಲ್ಲಿ ಪಂಚಾಯತಿನಲ್ಲಿ ಸಾಕಷ್ಟು ಒತ್ತಡದಿಂದ ಅವರು ಲೇಟ್ ಮಾಡಿದ್ರು ಮತ್ತು ಈಗ ಅದು ತಾಲೂಕ್ ಪಂಚಾಯತಿಗೆ ಬಂದಿದೆ ತಾಲೂಕ್ ಪಂಚಾಯಿತಿಯಲ್ಲಿ ನಮಗೆ ನ್ಯಾಯ ಸಿಗ್ತಾಯಿಲ್ಲ ಯಾಕೆ ನ್ಯಾಯ ಸಿಗ್ತಾ ಅಂದರೆ ಅವರು ವಸಂತ್ ವಸಂತಕುಮಾರ್ ಇಒ ಅಂತ ಇದ್ದಾರೆ ಅವರು ಅದನ್ನು ತಡಾಕೊಂಡು ನಿಲ್ಲಿಸಿದ್ದಾರೆ ನಿಲ್ಸಿದ್ದಾರೆ ಏನು ಉದ್ದೇಶ ಅಂತ ಗೊತ್ತಿಲ್ಲ ಸುಮಾರು ವರ್ಷಗಳಿಂದ ಬಡವರು ಅಲ್ಲಿ ಇಲ್ಲಿ ವಲಸೆ ಹೋಗಿ ಕೆಲವರು ಸತ್ತೇ ಹೋಗಿದ್ದಾರೆ ಆ ಹನ್ನೊಂದು ವರ್ಷದ ನನ್ನ ಹೋರಾಟದಲ್ಲಿ ನನಗೆ ಎಲ್ಲವೂ ಜಯ ಸಿಕ್ತು ಇಲ್ಲಿ ಎಕ್ಕಪತ್ರ ಅಂತ ಬಂದಾಗ ಈಗ ಸುಮಾರು ಎಂಟು ತಿಂಗಳಾಗಿತ್ತು ಎಂಟು ತಿಂಗಳಿಂದ ಇವರು ಫೈಲನ್ ಮಾಡಿಕೊಂಡು ನಮ್ಮನ್ನು ಆಟ ಆಡಿಸ್ತಾವ್ರೆ ಇವತ್ತು ಬನ್ನಿ ನಾಳೆಗಳಿಗೆ ಹೋದರೆ ಏನೋ ಒಂದು ಹೇಳ್ತಾರೆ ಹಾಗಾಗಿ ಈ ಬಡವರಿಗೆ ಒಂದು ನೆಲೆ ಸಿಗಬೇಕು ಹಕ್ಕುಪತ್ರಗಳ ಹಂತದಲ್ಲಿದೆ ನಿಗಮನೂ ಹಕ್ಕುಪತ್ರಗಳನ್ನ ತಗೊಂಡು ಹೋಗ್ಲಿಕ್ಕೆ ಆದೇಶ ಮಾಡೋರೆ ಡಿ ಸಿ ಸಾಹೇಬರು ಆದೇಶ ಮಾಡೋರೆ ಮತ್ತೊಮ್ಮೆ ನಾವು ಅಲ್ಲಿ ಎಷ್ಟು ಬಾರಿ ಅಧಿಕಾರಿಗಳನ್ನ ನಾವು ಸಂಪರ್ಕ ಮಾಡೋದು ಮಾಡಿದಾಗಲೂ ಅವರು ಸಹಿತ ಮತ್ತೊಮ್ಮೆ ಮನವಿ ಮಾಡಿದ್ದಾರೆ ಯಾಕೆ ಫೈಲನ್ನು ಇಟ್ಕೊಂಡಿದ್ರೆ ಲ್ಯಾಗಿನ್ ಮಾಡಿ ಅಂತ ಅವರು ಲ್ಯಾಗಿನ್ ಇಲ್ಲ ಹಸ್ತಾಂತರ ಮಾಡ್ಕೋಬೇಕಂತ ಹೇಳ್ತಾರೆ ಎರಡು ಸಾವಿರದ ಒಂಬತ್ತರಲ್ಲೇ ಅವರು ಡಿ ಸಿ ಸಾಹೇಬ್ರ ಹಸ್ತಾಂತರಕ್ಕೆ ಬರೆದಿದ್ದಾರೆ ಇಒಗೆ ಆವತ್ತೇ ಅವರು ತಾಲೂಕ್ ಪಂಚಾಯಿತಿಯವರು ಅದನ್ನು ಹಸ್ತಾಂತರ ತಗೋಬೇಕಾಗಿತ್ತು ಉದ್ದೇಶಪೂರ್ವಕವಾಗಿ ಅದನ್ನು ಹಸ್ತಾಂತರ ತಗೋತಾ ಇಲ್ಲ ಅವರು ಈಗ ಮತ್ತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೋಟೆ ಆದೇಶ ಕಂಟೆಂಪ್ಟ್ ಆದಾಗ ಆಗಲೂ ಸಹಿತ ಈಗ ಹತ್ತೊಂಬತ್ತರಲ್ಲಿ ಒಂದು ಲೆಟ್ರ್ ಹಾಕಿದ್ದಾರೆ ತಹಸೀಲ್ದಾರ್ ಸಾಹೇಬ್ರಿಗೆ ಇದು ಭೌತಿಕವಾಗಿ ಹಸ್ತಾಂತರ ಮಾಡಿದಲ್ಲಿ ನಾವು ಜಮೀನನ್ನು ಹಸ್ತಾಂತರ ಮಾಡ್ಬೋದು ಅಂತ ಆದರೆ ತಹಸೀಲ್ದಾರ್ ಸಾಹೇಬರು ಎರಡು ಸಾವಿರದ ಇಪ್ಪತ್ತರಲ್ಲಿ ಅವರು ಆದೇಶ ಕೊಟ್ಟಿದ್ದಾರೆ ಭೂಮಿಯನ್ನು ನಿರಾಶ್ರೆ ನೀವು ಹಸ್ತಾಂತರ ಮಾಡಿ ಅಂತೇಳಿ ಅವರು ಆದೇಶ ಮಾಡಿ ಲೆಟ್ರ್ ಕೊಟ್ಟ ಮೇಲೂ ಸಹಿತ ಇವರು ಅದನ್ನು ಹಸ್ತಾಂತರ ತಗೊಂಡಿಲ್ಲ ನಾಲ್ಕು ವರ್ಷಗಳಿಂದ ಹಸ್ತಾಂತರ ತಗೊಳ್ಳದೆ ಈಗ ಮತ್ತೆ ಈಗ ನಾವು ಹೋಗಿ ಕೇಳಿದಾಗ ಅದೇ ಲೆಟ್ರನ್ನ ಮತ್ತೆ ಫಾರ್ವರ್ಡ್ ಮಾಡಿದರೆ ಅಂದರೆ ಇದ್ರ ಉದ್ದೇಶ ಏನಂದರೆ ಒಳಗುಟ್ಟು ಇದರಿಂದ ಯಾರೋ ದೊಡ್ಡವರು ಇದ್ದಾರೆ ರಾಜಕೀಯ ವ್ಯಕ್ತಿಗಳಿದ್ದಾರೆ ಇವರಲ್ಲಿಂದ ಅಲ್ಲಿ ಸುತ್ತಾಗಿಸೋದು ಇಲ್ಲಿಂದ ಇಲ್ಲಿ ಸುತ್ತಾಗಿಸೋದು ನಮ್ಗೆ ಕಾಲರಣ ಮಾಡ್ತವ್ರೆ ಬಡವರು ತುಂಬ ನೊಂದು ಬೆಂದಿದ್ದಾರೆ ಅವರು ಸಾಕಷ್ಟು ವರ್ಷಗಳಿಂದ ಅಲ್ಲಿ ಇಲ್ಲಿ ಕೆಲವರಿಗೆ ಸೀಟ್ ಮನೆ ನಿಲ್ಲ ಇನ್ನೂ ಕರೆಂಟೇ ಇಲ್ಲ ಅಂಥ ಸ್ಥಿತಿಯಲ್ಲಿರುವಾಗ ದಯವಿಟ್ಟು ನಂದೊಂದು ಮನವಿ ಈ ನಮ್ಮ ಕರ್ನಾಟಕ ಜನತೆ ಅಥವಾ ಅಧಿಕಾರಿಗಳು ಅಥವಾ ಡಿ ಸಿ ಸಾಹೇಬರು ಈಗ ನಮ್ಮ ಮಿನಿಸ್ಟ್ರ್ಗಳಾಗಲಿ ಅಥವಾ ಸಿ ಎಮ್ ಸಾಹೇಬರಾಗಲಿ ಇದ್ರ ಬಗ್ಗೆ ಗಮನ ಹರಿಸಿ ನಾನು ಸಿ ಎಮ್ ಸಾಹೇಬ್ರಿಗೂ ಮನವಿ ಮಾಡಿದ್ದೀನಿ ಅವರು ಲೆಟ್ರ್ ಮಾಡಿದ್ದಾರೆ ಆಮೇಲೆ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೂ ಮಾಡಿದ್ದೀನಿ ಜಮೀರ್ ಸಾಹೇಬ್ರಿಗೂ ಮಾಡಿದ್ದೀನಿ ಪ್ರಿಯಾಂಕಾ ಸಾಹೇಬ್ರಿಗೂ ಮಾಡಿದ್ದೀನಿ ಅವರೆಲ್ಲ ಲೆಟ್ರ್ ಕಳಿಸಿದ್ರು ಆ